ದಯವಿಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆ ವ್ಯವಸ್ಥಾಪನಾ ಕಮಿಟಿಯನ್ನ ಮತ್ತೊಮ್ಮೆ ಮಾಡಿ ಅಂತಕಂತದ್ದು ನನ್ನ ಕೋರಿಕೆ. ಅವರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ದೂರು ಬಂದಿರೋದನ್ನ ನೀವು ನನಗೆ ಕೊಡಿ. ಈಗಾಗಲೇ ನಾನು ಸಚಿವರಿಗೆ ಕೊಟ್ಟಿದ್ದೀನಿ ಸಭಾಧ್ಯಕ್ಷರ. ಕೊಟ್ಟಿದ್ದಾರೆ ಅಂತಲ್ರಿ ಸಚಿವರು? ಇಲ್ಲ ನಾನು ಕೇಳ್ಕೊತೀನಿ ನಮ್ಮ ಕಮಿಷನ್. ಇದು ಒಂದ ಕಡೆ ಅಲ್ಲ ಅಧ್ಯಕ್ಷರೇ, ಎಲ್ಲ ಕಡೆ ಆಗಿದೆ, ಎಲ್ಲ ಕಡೆ ಆಗಿದೆ. ಹೇಳಿ. ಈ ನೆಲಮಂಗಲದ ಪ್ರಶ್ನೆ ಇದೆ, ನೆಲಮಂಗಲದ ಮಾತಾಡೋಣ. ಅದಲ್ಲ ನೆಲಮಂಗಲದಲ್ಲ, ಇದು ರಾಜ್ಯದ ಪ್ರಶ್ನೆ. ನೀವು ಮಾಡಿರೋದು ವ್ಯವಸ್ಥಾಪನಾ ಸಮಿತಿ ಮಾಡಿದಿರೋದು ಒಳ್ಳೆದು, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದಿದ್ದಾರೆ, ಮಾಡಿ ಹೈಕೋರ್ಟ್ ತೀರ್ಮಾನ ಐತೆ. ಆದರೆ ಯೋಗ್ಯರನ್ನ ಮಾಡಿ ಆ ದೇವಸ್ಥಾನದ ಘನತೆ ಗೌರವವನ್ನ ಉಳಿಸ್ತಕ್ಕಂತ ಈಗ ಸಚಿವರೇನು ಸಚಿವರು ತಕರಾರಿಲ್ಲ, ಬೇರೆ ಬೇರೆ ಬಂದು ಸೇರ್ಕೆತ್ತವ್ರ ಅದ್ರೊಳಕ್ಕೆ ದುಬ್ಬಿಗಡಿಗೆ ನೋಡೋರೆಲ್ಲ ಬಂದು ಸೇರ್ಕೆತ್ತವ್ರೆ ದುಬ್ಬಿಗಡಿಗೆ ದುಬ್ಬಿಗಡಿಗೆ ನೋಡೋರ್ನ ವ್ಯವಸ್ಥಾಪನಾ ಸಮಿತಿ ಮೆಂಬರ್ ಮಾಡಬೇಡಿ. ಒಂದು ನಿಯಮಾನುಸಾರ ಆಕ್ಟ್ ಪ್ರಕಾರ ನಾವು ಅದನ್ನ ಅಪ್ಲಿಕೇಶನ್ ಕರೆದಿರ್ತೀವಿ, ಪೇಪರ್ ಅಲ್ಲೂ ಕೂಡ ನಾವು ದಿನಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿರ್ತೀವಿ. ಆ ಬೇಸ್ ಮೇಲೆ ನಮಗೆ ಅರ್ಜಿಗಳು ಬಂದಿರ್ತಾವ ಅಧ್ಯಕ್ಷ. ಎ ಗ್ರೇಡ್ ಅಲ್ಲಿ ಇರತಕ್ಕಂತ ದೇವಸ್ಥಾನಗಳನ್ನ ನಮ್ಮ ರಾಜ್ಯ ಧಾರ್ಮಿಕ ದತ್ತಿ ಪರಿಷತ್ತು ಅದನ್ನ ಕೂಲಂಕುಷ ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಆಗಿ ನಮ್ಮ ಹತ್ರ ಬಂದ ಮೇಲೆ ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಎರಡನೇದು ಬಿ ಮತ್ತು ಸಿ ಗ್ರೇಡ್ ದೇವಸ್ಥಾನಗಳದ್ದು ಜಿಲ್ಲಾ ಧಾರ್ಮಿಕ ದತ್ತಿ ಪರಿಷತ್ತಲ್ಲಿ ಅದು ನಿರ್ಣಯ ಆಗ್ತದೆ ಅಧ್ಯಕ್ಷರೇ. ಇದು ನಿಯಮ ಪ್ರಕಾರನೇ ನಾವು ಮಾಡ್ತಾ ಇದ್ದೀವಿ. ಆದರೆ ಸಹೋದರರು ಏನು ಹೇಳ್ತಾ ಇದ್ದಾರೆ ಅದು ಕಂಪ್ಲೇಂಟ್ ಬಂದಿದೆ ಅಂತ, ಅಂಥದ್ದೇನಾದರೂ ನಮ್ಮ ಗಮನಕ್ಕೆ ಬಂದರೆ ನನ್ನ ಕಡೆನೂ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ, ಅದನ್ನು ಪರಿಶೀಲನೆ ಮಾಡ್ತೀನಿ. ಆ ರೀತಿ ಏನಾದರೂ ಆಗಿದ್ರೆ ಅವರನ್ನ ಕರೆದು ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಮಾನದಂಡಗಳನ್ನು ಅನುಸರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಯಾವ ತಕರಾರು ಇದೆ ನಿಮ್ದು, ಯಾವ್ದಕ್ಕೆ ಜನರ ವಿರೋಧ ಬಂದಿದೆ ಅಥವಾ ನಿಮ್ ತಕರಾರು ಇದೆ ಅದನ್ನ ಅವ್ರಿಗೆ ಕೊಡಿ. ಅದ್ ಮತ್ತೊಮ್ಮೆ